ಫಸ್ಟ್ ಟೈಮ್ ಇನ್ ರಾಯಚೂರ್ ಅಂಡರ್ ವಾಟರ್ ಆಕ್ವಾ ಟ್ಯೂನರ್ ಶೋ ರಾಷ್ಟ್ರೀಯ ಗ್ರಾಹಕರ ಮೇಳ ಪ್ರತಿದಿನ ಸಂಜೆ 4 ಗಂಟೆಯಿಂದ ರಾತ್ರಿ 9:30 ನಿಯರ್ ರಾಜ್ಕಮಲ್ ಹೋಟೆಲ್ ಬಿಸೈಡ್ ಸ್ವಾಗತ್ ಫಂಕ್ಷನ್ ಹಾಲ್ ಘೋಷಾಲ್ ರೋಡ್ ರಾಯಚೂರ್ ಶ್ರೀ ರಾಘವೇಂದ್ರ ಘೀ ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್ ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್ ಪಟೇಲ್ ರೋಡ್ ರಾಯಚೂರು ಎಸ್ಎಕೆ ಕನ್ವೆನ್ಷನ್ ಹಾಲ್ ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್ ಸೇವ್ ಆಫ್ ದ ಸೀಸನ್ ವಿತ್ ಲಕ್ಸರಿ ರೂಮ್ಸ್ ಫ್ಯಾಕಲ್ಟಿ ಫುಲ್ಲಿ ಸೆಂಟ್ರಲೈಸ್ಡ್ ಎಸಿ ಹಾಲ್ಸ್ ವೈಡ್ ಪಾರ್ಕಿಂಗ್ ಏರಿಯಾಸ್ ಫೆಸಿಲಿಟೀಸ್ ವಿಸಿಟ್ ಶೇಖರ್ ನಗರ್ ಐಬಿ ರೋಡ್ ರಾಯಚೂರ್ ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್ IB ರಸ್ತೆ ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ ರಾಮಲಿಂಗೇಶ್ವರ ಲೇಔಟ್ ರಾಯಚೂರು ಪಲ್ಸರ್ ಧಮಾಕಾ ಆಫರ್ ಥ್ರಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ ಬಜಾಜ್ ಧಮಾಕಾ ಆಫರ್ ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿಯಿಂದ ಪ್ರಾರಂಭ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ್ ಗಂಜ್ ರೋಡ್ ರಾಯಚೂರ್ ವಿಸಿಟ್ KTB ಜುವೆಲ್ ಪ್ಯಾಲೇಸ್ ಉದಯನಗರ್ ಸ್ಟೇಷನ್ ರೋಡ್ ರಾಯಚೂರ್ ವಿಧಾನಸಭಾ ಕಲಾಪದಲ್ಲಿ ಬಿಜೆಪಿ ಶಾಸಕರ ಅಮಾನತ್ ಖಂಡಿಸಿ ಬಿಜೆಪಿಯಿಂದ ಪ್ರತಿಭಟನೆ ರಿಮ್ಸ್ ಅಧಿಕಾರಿಗಳ ಅಮಾನತಿಗೆ ಆಗ್ರಹಿಸಿ ಅನಿರ್ದಿಷ್ಟ ಧರಣಿ ತಾತ್ಕಾಲಿಕ ಹಿಂದಕ್ಕೆ ಆಗಸ್ಟ್ 15 ಕ್ರಮ ಕೈಗೊಳ್ಳದಿದ್ದರೆ ಉಸ್ತುವಾರಿ ಸಚಿವರಿಗೆ ಘೇರಾವ್ ನರಸಿಂಹ ವಡವಟ್ಟಿ ಗ್ರಾಮದಲ್ಲಿ ಮಹಿಳಾ ಪದವಿ ಕಾಲೇಜಿನ ಎನ್ಎಸ್ಎಸ್ ವಿಶೇಷ ಶಿಬಿರ ಗ್ರಾಮಗಳ ಅಭಿವೃದ್ಧಿ ಶಿಬಿರಾರ್ಥಿಗಳಿಗೆ ಗ್ರಾಮಸ್ಥರ ಸಹಕಾರ ಅಗತ್ಯ ಡಾ ಸುರೇಂದ್ರ ಬಾಬು ಮಣಿಪುರ ಮಹಿಳೆಯರ ಬೆತ್ತಲೆ ಕುಳಿಸಿ ಮೆರವಣಿಗೆ ನಡೆಸಿದ ಘಟನೆ ಖಂಡಿಸಿ ಎಸ್ಡಿಪಿಐ ಪ್ರತಿಭಟನೆ ಏಗ್ನೂರು ಶ್ರೀ ದತ್ತಾತ್ರೇಯ ಮಠ ಆವರಣದಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಇಂದಿಗೆ 436ನೇ ದಿನ ಮತ್ತು ರಾಯಚೂರು ರೈಲ್ವೆ ನಿಲ್ದಾಣ ಮೇಲ್ದರ್ಜೆಗೆ 38 ಕೋಟಿ ರೂಪಾಯಿ ಬಾಬುರಾವ್ ಹರ್ಷ ಸಂಸದ ರಾಜ ಅಂಬೇಶ್ವರ್ ನಾಯಕ್ ರೈಲ್ವೆ ಮಂತ್ರಿಗೆ ಅಭಿನಂದನೆ ಬಿಜೆಪಿ 10 ಜನ ಶಾಸಕರನ್ನು ಸದನದಿಂದ ಅಮಾನತ್ ಮಾಡಿರುವುದನ್ನು ಖಂಡಿಸಿ ಬಿಜೆಪಿ ಜಿಲ್ಲಾ ಘಟಕದಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಯಿತು ಬಿಜೆಪಿ 10 ಜನ ಶಾಸಕರನ್ನು ಸದನದಿಂದ ಅಮಾನತು ಮಾಡಿರುವುದನ್ನು ಖಂಡಿಸಿ ಬಿಜೆಪಿ ಜಿಲ್ಲಾ ಘಟಕದಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಯಿತು ಅಂಬೇಡ್ಕರ್ ವೃತ್ತದಲ್ಲಿ ಜಮಾವಣೆಗೊಂಡ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದರು ಒಂದು ಪಕ್ಷದ ಪರವಾಗಿ ಸ್ಪೀಕರ್ ಇರಬಾರದು ಸ್ಪೀಕರ್ ಪೀಠಕ್ಕೆ ಅವರು ಅಗೌರವ ತೋರಿದ್ದಾರೆ ಐಎಎಸ್ ಅಧಿಕಾರಿಗಳ ದುರ್ಬಳಕೆ ಆಗಿದೆ ಇದರ ವಿರುದ್ದ ಸದನದಲ್ಲಿ ಹೋರಾಟ ಮಾಡುತ್ತಿದ್ದೇವೆ ಎಂದು ಪ್ರಶ್ನೆ ಮಾಡಿರುವುದನ್ನು ಶಾಸಕರನ್ನು ಅಮಾನತು ಮಾಡಿರುವುದನ್ನು ಖಂಡಿಸಿದರು ಕಾಂಗ್ರೆಸ್ ಸರ್ಕಾರ ವಿರುದ್ದ ಘೋಷಣೆ ಹಾಕಿ ಸ್ಪೀಕರ್ ಖಾದರ್ ನಡೆಯನ್ನು ಖಂಡಿಸಿದರು ಈ ವೇಳೆ ಶಾಸಕ ಶಿವರಾಜ್ ಪಾಟೀಲ್ ಮಾತನಾಡಿ ಸದನದಲ್ಲಿ ಸ್ಪೀಕರ್ ಅವರ 10 ಜನ ಶಾಸಕರನ್ನು ಸದನದಿಂದ ಹೊರಹಾಕಿ ಅಮಾನತು ಮಾಡಿರುವುದು ಪ್ರಜಾಪ್ರಭುತ್ವ ವಿರೋಧಿಯಾಗಿದೆ ಎಂದರು ಸಭಾಧ್ಯಕ್ಷರು ಪಕ್ಷಾತೀತವಾಗಿ ಆಡಳಿತ ಪಕ್ಷದ ಜೊತೆಗಿಂತ ವಿರೋಧ ಪಕ್ಷದ ಜೊತೆಗೆ ಇರುವುದು ಜವಾಬ್ದಾರಿ ಕೆಲಸವಾಗಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಬೆಳೆದಿದ್ದು ಅಪಕ್ಷಕ್ಕೆ ನಿಷ್ಠೆ ತೋರುವ ಕೆಲಸವನ್ನು ಅವರು ಹೇಳುವ ಮೂಲಕ ಪ್ರಜಾಪ್ರಭುತ್ವ ವಿರೋಧಿ ಕೆಲಸ ಮಾಡಿದ್ದು ಇದು ಕಾಂಗ್ರೆಸ್ ಪಕ್ಷದ ದಬ್ಬಾಳಿಕೆ ನೀತಿ ಪ್ರಜಾಪ್ರಭುತ್ವ ಧ್ವನಿಯನ್ನು ಹತ್ತಿಕ್ಕುವ ಕೆಲಸ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಜನರೇ ತಕ್ಕ ಉತ್ತರ ನೀಡಲಿದ್ದಾರೆ ಎಂದು ತಿಳಿಸಿದರು ಸಂವಿಧಾನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಜಾಪ್ರಭುತ್ವ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಜಾಪ್ರಭುತ್ವ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದಲ್ಲಿ ಚುಕ್ರ ಕಾಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದಲ್ಲಿ ಚುಕ್ರ ಕಾಡಳಿತ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಜಾಪ್ರಭುತ್ವ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ
ನಮ್ಮ ಪಕ್ಷದ 10 ಶಾಸಕರ ಅಮಾನತು ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಸರ್ಕಾರಕ್ಕೆ ಧಿಕ್ಕಾರ 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 ಹಲೋ ಭಾರತ್ ಮಾತಾಕ್ಕೆ ಭಾರತೀಯ ಜನತಾ ಪಾರ್ಟಿಗೆ. ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರಮಾನಂದ ಯಾದವ್, ಮುಖಂಡರಾದ ಅಮರೇಶ್, ರವೀಂದ್ರ ಜಾಲ್ದಾರ್, ರಾಜ್ಕುಮಾರ್, ಕಡಗೋಳು ಆಂಜನೇಯ, ಶಶಿರಾಜ್, ಬೆಲ್ಲಂ ನರಸರೆಡ್ಡಿ, ಶಿವಬಸಪ್ಪ ಮಾಲಿಪಾಟೀಲ್, ಶಂಕರ್ ರೆಡ್ಡಿ, ಶ್ರೀನಿವಾಸ್ ರೆಡ್ಡಿ, ಉಟ್ಕೂರು ರಾಘವೇಂದ್ರ, ಮುಕ್ತಿಯಾರ್, ಬಂಡೇಶ್ವರ್ ಕಂದಿನಿ, ಸುಮತಿ ಶಾಸ್ತ್ರಿ ಸೇರಿದಂತೆ ಅನೇಕರು ಭಾಗವಹಿಸಿದರು. ರಿಮ್ಸ್ ಆಸ್ಪತ್ರೆ ಅವ್ಯವಸ್ಥೆಗೆ ಕಾರಣವಾಗಿರುವ ಅಧಿಕಾರಿಗಳ ಅಮಾನತ್ಗೆ ಆಗ್ರಹಿಸಿ ಪ್ರಾರಂಭವಾಗಿದ್ದ ಅನಿರ್ದಿಷ್ಟ ಧರಣಿ ತಾತ್ಕಾಲಿಕ ಹಿಂಪಡೆಯಲಾಗಿದ್ದು, ಆಗಸ್ಟ್ 15ರೊಳಗೆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳದೇ ಇದ್ದರೆ ಸ್ವಾತಂತ್ರ್ಯ ದಿನಾಚರಣೆ ಧ್ವಜಾರೋಹಣಕ್ಕೆ ಆಗಮಿಸುವ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕಪ್ಪು ಪಟ್ಟಿ ಪ್ರದರ್ಶಿಸಿ ಗೇರಾವ್ ಮಾಡಲಾಗುತ್ತದೆ ಎಂದು ದಲಿತ ಸಂಘರ್ಷ ಸಮಿತಿ ಭೀಮವಾದ ಜಿಲ್ಲಾ ಸಂಚಾಲಕ ಎಸ್ ನರಸಿಂಹಲು ಹೇಳಿದರು. ರಿಮ್ಸ್ ಆಸ್ಪತ್ರೆ ಅವ್ಯವಸ್ಥೆಗೆ ಕಾರಣವಾಗಿರುವ ಅಧಿಕಾರಿಗಳ ಅಮಾನತ್ತಿಗೆ ಆಗ್ರಹಿಸಿ ಪ್ರಾರಂಭವಾಗಿದ್ದ ಅನಿರ್ದಿಷ್ಟ ಧರಣಿ ತಾತ್ಕಾಲಿಕ ಹಿಂಪಡೆಯಲಾಗಿದ್ದು, ಆಗಸ್ಟ್ 15ರೊಳಗೆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳದೇ ಇದ್ದರೆ ಸ್ವಾತಂತ್ರ್ಯ ದಿನಾಚರಣೆ ಧ್ವಜಾರೋಹಣಕ್ಕೆ ಆಗಮಿಸುವ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕಪ್ಪು ಪಟ್ಟಿ ಪ್ರದರ್ಶಿಸಿ ಘೇರಾವ್ ಮಾಡಲಾಗುತ್ತದೆ ಎಂದು ದಲಿತ ಸಂಘರ್ಷ ಸಮಿತಿ ಭೀಮವಾದ ಜಿಲ್ಲಾ ಸಂಚಾಲಕ ಎಸ್ ನರಸಿಂಹಲು ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಿಮ್ಸ್ ಆಸ್ಪತ್ರೆಯಲ್ಲಿ ವೈದ್ಯರ ಸೇವೆ ಸಮರ್ಪಕವಾಗಿ ದೊರೆಯದೆ ಬಡ ರೋಗಿಗಳು ಪರದಾಡುವಂತಾಗಿದೆ. ಕುಡಿಯುವ ನೀರು ಸೇರಿದಂತೆ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿರುವ ಆಸ್ಪತ್ರೆಯಲ್ಲಿ ಹೊರ ಮತ್ತು ಒಳ ರೋಗಿಗಳಿಗೆ ಚಿಕಿತ್ಸೆ ಪಡೆಯಲು ಹಣ ಹಿಡಿದುಕೊಂಡೇ ಹೋಗಬೇಕಾದ ಪರಿಸ್ಥಿತಿ ಇದೆ. ರಿಮ್ಸ್ ನಿರ್ದೇಶಕರು, ಆಡಳಿತಾಧಿಕಾರಿಗಳು ಸೇರಿದಂತೆ ಸಂಬಂಧಿಸಿದವರು ಯಾರೂ ಸ್ಪಂದಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಸಮರ್ಪಕ ಸಿಬ್ಬಂದಿಗಳು ಇಲ್ಲದೆ ಇರುವುದರಿಂದ ಆಡಳಿತ ವಿಫಲತೆ ಜನರು ಪರದಾಡುವಂತಾಗಿರುವ ವಿರುದ್ಧ ಅನಿರ್ದಿಷ್ಟ ಧರಣಿ ಪ್ರಾರಂಭಿಸಲಾಗಿತ್ತು. 4 ದಿನಗಳ ನಂತರ ಪ್ರತಿಭಟನಾ ಸ್ಥಳಕ್ಕೆ ಸಹಾಯಕ ಆಯುಕ್ತರು ಆಗಮಿಸಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರುವುದಾಗಿ ಭರವಸೆ ನೀಡಿದ್ದಾರೆ. ಜಿಲ್ಲಾಧಿಕಾರಿಗಳಿಗೆ 4 ಬಾರಿ ಮನವಿ ನೀಡಿದ್ದರೂ ಕ್ರಮ ಕೈಗೊಂಡಿಲ್ಲ. ಕೂಡಲೇ ಜಿಲ್ಲೆಯ ಏಕೈಕ ಸರ್ಕಾರಿ ಆಸ್ಪತ್ರೆಯನ್ನು ಜನರ ಸೇವೆಗೆ ಒದಗಿಸಬೇಕು ಎಂದು ಆಗ್ರಹಿಸಿದರು. ಅಲ್ಲಿ ಮಲ್ಲಿರ್ತಕ್ಕಂಥ ರೋಗಿಗಳು ತೊಂದರೆ ಕೊಡ್ತಾರೆ. ಬಟ್ ಇಷ್ಟೆಲ್ಲ ಅವ್ಯವಸ್ಥೆ ಆದರೂ ಕೂಡ ಇನ್ನೂ ಕ್ರಮ ದುರದೃಷ್ಟದ ಸಂಗತಿ. ಹಂಗಾಗಿ ಅದರಷ್ಟು ಅದಾ ಕಣ್ಣೇರ್ಕೊಂಡ್ರೆ ಕ್ರಮ ತೆಗೆದುಕೊಳ್ಳಿಲ್ಲಪ್ಪ ಅಂದ್ರೆ ನಾವು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಕಪ್ಪು ಪಟ್ಟಿ ಪ್ರದರ್ಶನ ಅಂತ ಮಾಡಿದಂತ ನಾನು ಇವತ್ತು ಪತ್ರಿಕೆ ಘೋಷಿಸುವ ಮೂಲಕ ನಾನು ಇವತ್ತು ಅಕ್ರಮ ವ್ಯಕ್ತಪಡಿಸ್ತೇನೆ. ಹಂಗಾಗಿ ಈ ಹೋರಾಟಕ್ಕೆ ಎಲ್ಲರೂ ಕೂಡ ಸಹಕಾರವಾಗಿದೆ. ಈ ಹೋರಾಟ ತಾತ್ಕಾಲಿಕವಾಗಿ ಅವಾಗ ಮುಂದೆ ಕೊಟ್ಟಿದ್ದು ಅಲ್ಲಿ ಹೋರಾಟ ನಿಲ್ಲೋದಿಲ್ಲ. ಅದೇ ಸಹ ನಾನು ತಹಸೀಲ್ದಾರ್ ಹತ್ರ ಬಂದಿದ್ದು ಅವ್ರು ನಾವು ಮನೆ ಕೊಟ್ಟು ಕೊಡೋದಿಲ್ಲ ಅಂತ ಹೇಳಿದ್ರು. ತಹಸೀಲ್ದಾರ್ ಕೊಡೋದಿಲ್ಲ, ಸಹಾಯ ಆಗಿದ್ರು ಕೊಡೋದಿಲ್ಲ. ಜಿಲ್ಲಾಧಿಕಾರಿಗಳು ಬರಬೇಕಂತ ನಮ್ಮ ತಿಳಿದಿದೆ. ಜಿಲ್ಲಾಧಿಕಾರಿಗಳು ರಿಮ್ಸ್ ಆಸ್ಪತ್ರೆ ವಿಸಿಟ್ ಮಾಡಬೇಕು. ಜಿಲ್ಲಾಧಿಕಾರಿಗಳಿಗೆ 11/30/2022 ನಾವು ಮನೆಗಳು ಸಲ್ಲಿಸ್ತಾ ಇದ್ದೀವಿ. ಆ ಮನೆಗೆ ಯಾವುದೇ ಕುತ್ತ ಕೊಟ್ಟಿಲ್ಲ. ಜಿಲ್ಲಾಧಿಕಾರಿಗಳು ಅವ್ರು ಕುತ್ತಲೆ ಕೊಟ್ಟು ಕ್ರಮ ಜರುಗಿಸಿದರೆ ಮಾತ್ರ ನಾವು ಧರಣಿಯನ್ನು ಕೈಗೊಳ್ಳುತ್ತೇವೆ ಕೂಡ ಇಲ್ಲ ಅಂತ ಕೂಡ ನಾವು ಪೊಲೀಸರಾಗಿ ಮಾಹಿತಿ ತಗೊಂಡಿದ್ದೀವಿ, ಇಲಾಖೆಗೂ ಮಾಹಿತಿ. ಆದರೆ ಜಿಲ್ಲಾಧಿಕಾರಿಗಳಲ್ಲಿ ಬರಲಿಕ್ಕೆ ಹಿಂಗಟ್ಟಾಗಿದೆ. ಯಾಕೆ ಹಿಂಗಟ್ಟಾಗಿದೆ ಅಂತಂದ್ರೆ ಒಂದು ಸುಮಾರು 6-7 ಮನೆಗಳನ್ನು ಸಲ್ಲಿಸಿದ್ದೆ, ಅದಕ್ಕೆ ಉತ್ತರ ಕೊಟ್ಟಿರಲಿಲ್ಲ. ಹಂಗಾಗಿ ಅಲ್ಲಿ ಬರಲಿಕ್ಕೆ ಹೋಗಲಿಲ್ಲ ಅಂತ ಕೆಲವೊಂದು ಸಂದರ್ಭದಲ್ಲಿ ಹೇಳಿ ಇಚ್ಛೆಪಟ್ಟಿದ್ದೀವಿ ಈ ಸಂದರ್ಭದಲ್ಲಿ. ಆಮೇಲೆ ಸುಮಾರು 4-5 ದಿನಗಳ ಸಲ್ಲಿಸುವ ಮಳೆಯಲ್ಲಿ ಆ ಮಳೆಯಲ್ಲಿ ಕೂಡ ನಾವು ಧರಣಿಯನ್ನು ಮುಂದುವರಿಸಿ ದುರಂತ ಜಿಲ್ಲಾಡಳಿತ, ರಿಮ್ಸ್ ಆಡಳಿತ, ನಿರ್ದೇಶಕರು, ಆಡಳಿತ ಅಧಿಕಾರಿಗಳು, ಸೂಪರಿಂಟೆಂಡೆಂಟ್, ಆಮೇಲೆ ಈ ಭಾಗದ ಜನಪ್ರತಿನಿಧಿಗಳು ಮಾಡಬೇಕಾದಂತ ಕೆಲಸ ಇವತ್ತು ಹೋರಾಟ ಮಾಡ್ತಾ ಇದೆ. ಇದು ನಾಸಿಕ್ ಕಡೆಯ ಸಂಖ್ಯೆ. ಈ ಸಂದರ್ಭದಲ್ಲಿ ದಲಿತ ಸಮರ ಸೇನೆ ಅಧ್ಯಕ್ಷ ನೀಲಕಂಠ, ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ಹನುಮೇಶ್ ಆರೋಲಿ, ಜಂಬಯ್ಯ, ಫಕ್ರುದ್ದೀನ್ ಅಲಿ ಅಹಮದ್, ಶ್ರೀನಿವಾಸ್ ರಾಜು, ಬಾಬು ಹರಿಜನವಾಡ, ಅನ್ವರ್, ನಾಗೇಂದ್ರ, ಶೇಖ್ ಜಲಾಲ್ ಇನ್ನಿತರರು ಇದ್ದರು.
ವಿದ್ಯಾರ್ಥಿ ದೆಸೆಯಿಂದಲೇ ಯುವ ಸಮುದಾಯದಲ್ಲಿ ಸಾಮುದಾಯಿಕ ಜೀವನದ ಪ್ರಜ್ಞೆ, ಸವಾಲುಗಳನ್ನು ಎದುರಿಸುವ ಧೈರ್ಯ, ಸಂಸ್ಥೆಗಳನ್ನು ಪರಿಹರಿಸುವ ಸಾಮರ್ಥ್ಯ, ಮಾನವೀಯ ಕಳಕಳಿ ಮತ್ತು ದೇಶ ಹಾಗೂ ಸಮಾಜ ಸೇವೆಯ ಮನೋಭಾವವನ್ನು ಬೆಳೆಸಿಕೊಳ್ಳುವಂತೆ ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ಅವರು ಹೇಳಿದರು. ವಿದ್ಯಾರ್ಥಿ ದೆಸೆಯಿಂದಲೇ ಯುವ ಸಮುದಾಯದಲ್ಲಿ ಸಾಮುದಾಯಿಕ ಜೀವನದ ಪ್ರಜ್ಞೆ, ಸವಾಲುಗಳನ್ನು ಎದುರಿಸುವ ಧೈರ್ಯ, ಸಂಸ್ಥೆಗಳನ್ನು ಪರಿಹರಿಸುವ ಸಾಮರ್ಥ್ಯ, ಮಾನವೀಯ ಕಳಕಳಿ ಮತ್ತು ದೇಶ ಹಾಗೂ ಸಮಾಜ ಸೇವೆ ಮನೋಭಾವವನ್ನು ಬೆಳೆಸಿಕೊಳ್ಳುವಂತೆ ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾ ಸುರೇಂದ್ರ ಬಾಬು ಹೇಳಿದರು. ನಗರದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ರಾಷ್ಟೀಯ ಸೇವಾ ಯೋಜನೆ ಘಟಕವು ದತ್ತು ಗ್ರಾಮ ವಡವಟ್ಟಿಯಲ್ಲಿ ಗುರುವಾರ ಆಯೋಜಿಸಿದ 2022-23 ಸಾಲಿನ ವಾರ್ಷಿಕ ವಿಶೇಷ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿನಿ ಸ್ವಯಂ ಸೇವಕಿಯರು ರಾಷ್ಟೀಯ ಸೇವಾ ಯೋಜನೆಯ ಉದ್ದೇಶಗಳನ್ನು ಈಡೇರಿಸಲು ಶ್ರಮ ವಹಿಸಬೇಕು ಎಂದರು. ಯುವಜನತೆ ರಾಷ್ಟ್ರಶಕ್ತಿಯಾಗಿ ನಿರೂಪಿತಗೊಳಿಸುವ ಉದ್ದೇಶದಿಂದ ಸರ್ಕಾರಗಳು ಯುವ ಸಮುದಾಯದ ವಿವಿಧ ಘಟಕಗಳನ್ನು ಸ್ಥಾಪಿಸಿ ಕಾರ್ಯಗತಗೊಳಿಸಿದ್ದು ಅವುಗಳಲ್ಲಿ ರಾಷ್ಟೀಯ ಸೇವಾ ಯೋಜನೆಯ ವಿಭಿನ್ನ ಮತ್ತು ವಿಶಿಷ್ಟವಾದುದಾಗಿದೆ. ರಾಷ್ಟೀಯ ಸೇವೆಯ ಧ್ಯೇಯೋದ್ದೇಶಗಳನ್ನು ಕಾರ್ಯಗತಗೊಳಿಸಲು ಗ್ರಾಮೀಣ ಪ್ರದೇಶಗಳಲ್ಲಿ ಎನ್ಎಸ್ಎಸ್ ಶಿಬಿರಗಳನ್ನು ಆಯೋಜಿಸುವ ಮೂಲಕ ಗ್ರಾಮ ಸಮುದಾಯಗಳ ಅಭಿವೃದ್ಧಿಗಾಗಿ ವೈವಿಧ್ಯಮಯ ಚಟುವಟಿಕೆ ಮೂಲಕ ಪ್ರಯತ್ನಿಸುವ ನಿಮ್ಮ ಶ್ರಮ ಸಮಾಜದ ಇತರರಿಗೆ ಸ್ಫೂರ್ತಿಯಾಗಲಿ ಎಂದರು. ಏನಾದರೂ ಸಾಧಿಸೋಕೆ ಬದುಕಿದ್ದು ದೇಶ ಸಾಧಿಸ ದ್ವೇಷ ಸಾಧಿಸೋಕ್ಕಲ್ಲ ಸ್ನೇಹ ಸಾಧಿಸೋಕೆ ಜೀವನ ಮತ್ತು ಜೀವ ಇವೆರಡೂ ಒಂದು ಪ್ರೀತಿಯಗೋಸ್ಕರ ನಾವು ಇರಬೇಕಾಗ್ತದೆ. ಇವತ್ತು ದೇಶದ ಜನಸಂಖ್ಯೆಯಲ್ಲಿ ಯುವ ಜನಾಂಗ ಅಂದರೆ 15-35 ಇರತಕ್ಕಂಥ ಯುವಜನಾಂಗ 50% ಇದ್ದಾರೆ. 50% ಜನ ಈ ಯುವಕರನ್ನು ಈ ಯುವಕರೇ ನಾಳೆ ದೇಶದ ಒಂದು ಬೆನ್ನೆಲುಬು ಅಂತೇಳಿ ತಿಳ್ಕೊಂಡಾಗ ಈ ಯುವಕರನ್ನು ದೇಶ ಕಟ್ಟಲು ಯಾವ ರೀತಿಯಾಗಿ ನಾವು ಸಜ್ಜು ಮಾಡಬೇಕು, ಯುವಕರಲ್ಲಿ ದೇಶದ ಬಗ್ಗೆ ಅಭಿಮಾನ ಹೆಂಗೆ ಮೂಡಿಸ್ಬೇಕು, ಯುವಕರಿಗೆ ದೇಶದ ಒಂದು ಗ್ರಾಮೀಣ ಭಾಗದ ಜನರಲ್ಲಿ ಅವರ ಒಂದು ಜೀವನವನ್ನು ಯಾವ ರೀತಿ ಮುಟ್ಟಿಸ್ಬೇಕು, ಯುವಕರಿಗೆ ಸಾಮಾಜಿಕ ಕಾರ್ಯಗಳಲ್ಲಿ ಯಾವ ರೀತಿ ತೊಡಗಿಸ್ಬೇಕು, ಯುವಕರು ಯಾವುದಾದ್ರೂ ಒಂದು ಅವಘಡಗಳಾದಾಗ ಅಂದರೆ ಡಿಸಾಸ್ಟರ್ ಆದಾಗ ಅದು ಪ್ರವಾಹ ಇರ್ಬೋದು, ಅರ್ಥಕ್ಸ್ ಇರ್ಬೋದು, ಅಥವಾ ಯಾವುದೇ ರೋಗ ರುಜಿನಗಳು ಔಟ್ ಬ್ರೇಕ್ ಇರ್ಬೋದು,
ಅಂತ ಸಂದರ್ಭದಲ್ಲಿ ಯುವಕರು ಯಾವ ರೀತಿ ಪಾತ್ರಗಳನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಒಂದು ಯುವಕರನ್ನು ನಾವು ಒಂದು ದೇಶದ ಒಂದು ನಾಗರಿಕರನ್ನು ಮಾಡಬೇಕಾದ್ರೆ ಅದಕ್ಕೆ ಬಹಳಷ್ಟು ಸರ್ಕಾರ ತನ್ನದೇ ಆದ ರೀತಿಯಲ್ಲಿ ಘಟಕಗಳನ್ನು ಸ್ಥಾಪಿಸಿದೆ. ಅದು ಈಗಾಗಲೇ ನಮ್ಮ ಸಂತೋಷ್ ಕುಮಾರ್ ಸಾರಿ ಸಂತೋಷ್ ಕುಮಾರ್ ಅವ್ರು ಬಿಟ್ಬಿಟ್ಟೆ ಅವ್ರು ಮಾತಾಡೋದಾಗೆ ಮೇನ್ ಆಯೋಜಕರಾಗಿದ್ದಂತ ಸಂತೋಷ್ ಕುಮಾರ್ ಸಾರ್ ಅವರೇ ಅವ್ರು ಹೇಳಿದ್ರು ಈ ದೇಶದಲ್ಲಿ ಸರ್ಕಾರದಿಂದ ಸ್ಪಾನ್ಸರ್ ಆಗಿರತಕ್ಕಂತ ಒಂದು ರಾಷ್ಟ್ರೀಯ ಸೇವಾ ಯೋಜನೆ ಅಧಿಕಾರಿ ಡಾಕ್ಟರ್ ಸಂತೋಷ್ ಕುಮಾರ್ ರೇವೂರ್ ಅವರು ಮಾತನಾಡಿದರು. ಸಮಾಜದ ಸಮೃದ್ಧಿಯನ್ನು ಸಾಧಿಸುವುದಕ್ಕಾಗಿ ಈ ಒಂದು ಯೋಜನೆಯನ್ನ ಕೇಂದ್ರ ಸರ್ಕಾರ ಆರಂಭಿಸಿದೆ. 1984 ಇದರ ಮೊದಲ ಕಾರ್ಯಕ್ರಮ ಆರಂಭ ಆಯಿತು ಸರ್. ಇವತ್ತಿನವರೆಗೂ ಇಡೀ ಪ್ರಪಂಚದಲ್ಲಿಯೇ ಸರ್ಕಾರಿ ಪ್ರಾಯೋಜಿತ ಯಾವುದಾದ್ರೂ ಒಂದು ದೊಡ್ಡ ಯುವ ಸಂಘಟನೆ ಇದ್ರೆ ಅದು ಭಾರತದ ಕೀರ್ತಿ ಏನಂದ್ರೆ ರಾಷ್ಟ್ರೀಯ ಸೇವಾ ಯೋಜನೆ ಅತ್ಯಂತ ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳನ್ನು ಹೊಂದಿರತಕ್ಕಂಥ ಸಂಘಟನೆ ಆಗಿದೆ. ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮ ನಾವು ಬಾಯ್ದೊಟ್ಟಿ ಗ್ರಾಮ ಪಂಚಾಯತಿ ಅಧೀನದಲ್ಲಿ ಬರ್ತಕ್ಕಂಥ ಏನಂದ್ರೆ ಒಡವಟ್ಟಿ ಗ್ರಾಮದಲ್ಲಿ ಆಯೋಜನೆ ಇದು 3rd ಸರ್. ಅವ್ರಿಗೆ ಗೊತ್ತಿರೋ ಪ್ರಕಾರ 2018-19 ಮೊದಲನೇ ಸಲಕ್ಕೆ ಮಾಡಿದ್ವಿ. ನಂತರ 2 ಕೊರೋನಾ ಮಾರಕ ರೋಗ ಬಂದಿದ್ದರಿಂದಾಗಿ 2 ಏನಂತಂದ್ರೆ ಸರ್ಕಾರ ಅನುಮತಿ ಕೊಡಲಿಲ್ಲ, ಅನುದಾನವೂ ಕೊಡಲಿಲ್ಲ. ಈ ವರ್ಷ ಹೋದ ವರ್ಷ 2021-22 ಮತ್ತೆ ಆದೇಶ ಬಂತು. ಹೋದ ವರ್ಷ ಮತ್ತು ಅದೇ ರೀತಿಯಾಗಿ ಇದು 3rd ಒಡವಟ್ಟಿ ಗ್ರಾಮದಲ್ಲಿ ಆಯೋಜನೆ ಮಾಡ್ತಾ ಇದ್ದೀವಿ. ಈಗಾಗಲೇ ಕಳೆದ 2 ಶಿಬಿರಗಳಲ್ಲಿ ನಾವು ಸಾಬೀತು ಮಾಡಿ ತೋರಿಸಿದ್ದೀವಿ, ರಾಷ್ಟ್ರೀಯ ಸೇವಾ ಯೋಜನೆ ಶಿಬಿರ ಮಾಡೋದ್ರ ಮೂಲಕ ಒಂದು ಗ್ರಾಮದಲ್ಲಿ ಏನೇನು ಬದಲಾವಣೆಗಳನ್ನು ತರಬಹುದು ಅಂತೇಳಿ. ಯಾಕಂದರೆ ಕಳೆದ 2 ಶಿಬಿರಗಳನ್ನು ಮಾಡಿದಾಗ ನಾವು ಭಾಳ ವಿಶೇಷವಾದಂಥ ಏನು ರಾಷ್ಟ್ರೀಯ ಸೇವಾ ಯೋಜನೆಯ ಮುಖ್ಯ ಗುರಿ ಉದ್ದೇಶ ಇತ್ತು ಅದನ್ನು ಯಥಾಸ್ಥಿತಿಯಲ್ಲಿ ಜಾರಿಗೆ ತರೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಮೊದಲನೇದಾಗಿ ಸ್ವಚ್ಛತೆ ಗ್ರಾಮ ನೈರ್ಮಲ್ಯತೆ ಬಗ್ಗೆ ಏನು ಅಂತಂದರೆ ಅರಿವು ಮೂಡಿಸಬೇಕು ಜನರಲ್ಲಿ ಅಂಥೇಳಿ. ನಮ್ಮ ವಿದ್ಯಾರ್ಥಿನಿಯರು ಎಲ್ಲ ನಾಗರಿಕರಲ್ಲಿ ಅರಿವು ಮೂಡಿಸೋದು ಅಷ್ಟೇ ಅಲ್ಲದೆ ಚರಂಡಿಗಳನ್ನು ಬಳಿದು ಆ ಚರಂಡಿಗಳನ್ನು ಇದೇ ರೀತಿ ನೀವು ಇಟ್ಕೋಬೇಕು ಅಂತ ಹೇಳಿರ್ತಕ್ಕಂಥ ಕಾರ್ಯವನ್ನು ಮಾಡಿದ್ದಾರೆ. ಗ್ರಾಮೀಣ ಸ್ವಾಸ್ಥ್ಯ ಜನರಲ್ಲಿ ಆರೋಗ್ಯವನ್ನು ಕಾಪಾಡ್ತಕ್ಕಂಥದ್ದು ನಾವು ಪ್ರತಿ ಸಲ ಏನಂತಂದರೆ HIV/AIDS ಬಗ್ಗೆ, TB ಬಗ್ಗೆ ಮತ್ತು ರಕ್ತದಾನದ ಬಗ್ಗೆ ವಿಶೇಷವಾದಂಥ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಪರ್ಯಾವರಣದ ಸಂರಕ್ಷಣೆ ಅಂದರೆ ಪರಿಸರದ ಸಂರಕ್ಷಣೆ ಬಗ್ಗೆ ಕಾರ್ಯಗಳನ್ನು ಕೈಗೊಂಡಿದ್ವಿ. ಅದರ ಭಾಗವಾಗಿ ವರ್ಷಕ್ಕೊಂದ್ಸಲ ಇದೇ ಒಡವಟ್ಟಿ ಗ್ರಾಮದ ಬೇರೆ ಬೇರೆ ಜಾಗಗಳಲ್ಲಿ ಪ್ಲಾಂಟೇಷನ್ ಕೂಡ ಮಾಡ್ತಿದ್ವಿ. ಇದೇ ಹೋದ ವಾರನೇ ನಾವೇನಂತಂದ್ರೆ ಇಲ್ಲಿ 50 ಸಸ್ಯಗಳನ್ನು ಅರಣ್ಯ ಇಲಾಖೆ ಸಹಯೋಗದಲ್ಲಿ ನೆಟ್ವಿ. ಅದ್ರ ಮಾಹಿತಿನ ನಾನು ಎಲ್ಲ ಪಂಚಾಯತಿ ಸದಸ್ಯರಿಗೂ ಅಧ್ಯಕ್ಷರಿಗೂ ಕೊಟ್ಟಿದ್ದೆ. ಮತ್ತು ಈಗ ನಾಳೆ 26 ತಾರೀಕಿಗೆ ಕೇಂದ್ರ ಸರ್ಕಾರದ ಒಂದು ಕಾರ್ಯಕ್ರಮ ಇದೆ, ಮೇರಿ ಮಾಟಿ ಮೇರಾ ದೇಶ ಅಂತೇಳಿ, ನನ್ನ ಮಣ್ಣು ನನ್ನ ದೇಶ ಅಂತೇಳಿ. ಅದು ಕಾರ್ಯಕ್ರಮದಲ್ಲಿ ಮತ್ತೆ ನಾವೇನಂತಂದ್ರೆ ಸಸಿಗಳನ್ನು ನೆಡೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಾಗಿದೆ. ಆ ಕಾರ್ಯಕ್ರಮವನ್ನು ನಾವು 26 ನಿರ್ವಹಿಸಲಿದ್ದೇವೆ. ಜೊತೆಗೇನಂತಂದರೆ ಗ್ರಾಮೀಣ ಭಾಗದಲ್ಲಿ ಹೆಚ್ಚಾಗಿ ಕಾಣ್ತಕ್ಕಂಥ ಸಮಸ್ಯೆ ಏನು ಅಂತಂದರೆ ಶಾಲೆಯನ್ನು ಅರ್ಧಕ್ಕೆ ನಿಲ್ಲಿಸೋದು, ಬಾಲ್ಯ ವಿವಾಹ ಮತ್ತು ಬಾಲ್ಯ ಕಾರ್ಮಿಕತೆ, ಇವು 3 ಅತ್ಯಂತ ದೊಡ್ಡ ಪಿಡುಗಾಗಿದೆ ಗ್ರಾಮೀಣ ಭಾಗದಲ್ಲಿ. ಇವುಗಳ ಬಗ್ಗೆ ಅರಿವನ್ನು ಮೂಡ್ತಕ್ಕಂಥದ್ದು ಇಲ್ಲಿ ನೆರೆದಿರ್ತಕ್ಕಂಥ ಸದಸ್ಯರಿಗೆ ಗೊತ್ತಿದೆ. ನಾವು ಹೋದ ಸಲ ಕಳೆದ ಶಿಬಿರದಲ್ಲಿ ನಾವು ಬೆಳಿಗ್ಗೆ ಆಟೋದಲ್ಲಿ ಹೋಗ್ತಕ್ಕಂಥ ಕಾರ್ಮಿಕರನ್ನು, ಬಾಲ ಕಾರ್ಮಿಕರನ್ನು ನಿಲ್ಲಿಸಿ ಅವರಿಗೆ ತಿಳುವಳಿಕೆ ಕೊಟ್ಟಿದ್ವಿ, ಪಾಲಕರಿಗೆ ತಿಳುವಳಿಕೆ ಕೊಟ್ಟಿದ್ದೀವಿ. ಪ್ರತಿ ಸಂಜೆ ಹನುಮಂತನ ದೇವಸ್ಥಾನದ ಹತ್ರ ನಾಟಕಗಳನ್ನು ಮಾಡುವ ಮೂಲಕ ಅರಿವು ಮೂಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ವಿ. ಇದೆಲ್ಲ ಮಾಡೋದಕ್ಕೆ ಕಾರಣ ಇಷ್ಟೇ, ಗ್ರಾಮೀಣ ನಮ್ಮ ಗಾಂಧೀಜಿಯವರ ಒಂದು ಕನಸಾಗಿತ್ತು ಗ್ರಾಮ ಭಾರತ ಅಂತೇಳಿ. ಗ್ರಾಮ ಭಾರತ ಅಂದರೆ ಗ್ರಾಮದ ಅಭಿವೃದ್ಧಿಯೇ ಭಾರತದ ಅಭಿವೃದ್ಧಿ. ಯಾಕಂದರೆ ಗ್ರಾಮಗಳು ಭಾರತದ ಅರ್ಥವ್ಯವಸ್ಥೆಯಲ್ಲಿ, ಸಾಮಾಜಿಕ ಜೀವನದಲ್ಲಿ ಮೊದಲ ಸ್ತರದ ವ್ಯವಸ್ಥೆಗಳು. ಮೊದಲ ಸ್ತರ ಅಂದರೆ ಅಲ್ಲಿಂದಲೇ ಆರಂಭ ಆಗೋದು. ಹೇಗೆ ಒಂದು ಕಟ್ಟಡ ಬುನಾದಿಯಿಂದ ಆರಂಭ ಆಗುತ್ತೋ ಭಾರತದ ಖಚಿತವಾದ ಭವಿಷ್ಯ ಎಲ್ಲಿಂದ ಶುರು ಆಗುತ್ತೆ ಅಂತಂದರೆ ಗ್ರಾಮೀಣ ಮಟ್ಟದಿಂದ. ಹಾಗಾಗಿ ಭಾರತ ಅಭಿವೃದ್ಧಿಯನ್ನು ನಾವು ಕಲ್ಪನೆ ಮಾಡ್ಕೋಬೇಕಾದ್ರೆ ಗ್ರಾಮಗಳ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಕನಸನ್ನು ಒಪ್ಪಿಕೊಂಡು ಗಾಂಧೀಜಿಯವರ ತತ್ವ ಮತ್ತು ಆದರ್ಶಗಳನ್ನು ಜಾರಿಗೆ ತರಬೇಕು ಅಂತಕ್ಕಂಥ ಉದ್ದೇಶದಿಂದ ನಮ್ಮ ಕೇಂದ್ರ ಸರ್ಕಾರ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದೆ. ಬಾಯ್ದೊಡಿ ಗ್ರಾಮ ಪಂಚಾಯತಿ ಸದಸ್ಯ ಹಾಗೂ ಮಾಜಿ ಅಧ್ಯಕ್ಷ ಚಿಟ್ಟಿ ನರಸಣ್ಣ ಮಾತನಾಡಿ, ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಪುಷ್ಪ ವಹಿಸಿದ್ದರು. ರಾಷ್ಟ್ರೀಯ ಸೇವಾ ಯೋಜನೆ ಕಾರ್ಯಕ್ರಮ ಅಧಿಕಾರಿ ಡಾಕ್ಟರ್ ಸಂತೋಷ್ ಕುಮಾರ್ ರೇವೂರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಉಪಯೋಗ ಮಾಡ್ತಾ ಇದಾರೆ ಅಂತ ಅಂದ್ರೆ ಇದು ಸತ್ಯವಾದ ಮಾತು ಹೇಳ್ತಾ ಇದೆ. 10% ಉಪಯೋಗ ಮಾಡ್ತಾ ಇಲ್ಲ. ನಾನು ಮಾಡ್ತೀನಿ, ರಾಜು ಮಾಡ್ತಿರ್ಬೋದು, ಈ ಗ್ರಾಮ ಪಂಚಾಯತ್ ಸದಸ್ಯರು ಇಷ್ಟು ಮಾಡ್ತಿರ್ಬೋದು, ಬಹಳಷ್ಟು ಜನ ಶೌಚಾಲಯನ ಉಪಯೋಗ ಮಾಡ್ತಾ ಇಲ್ಲ. ಇಲ್ಲಿ ಇರುವಂತಹ ಮುಸ್ಲಿಂ ಜನಕ್ಕನ್ನ ಟೋಟಲ್ ಎಲ್ಲ ಉಪಯೋಗ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಎಷ್ಟು ಜನ ಹೇಳಿದ್ರು ಆ ಗಿಡ ನೆಟ್ಟು ಹೋಗಿದ್ದು, ನೀವು ನೆಟ್ಟಿ ಹೋಗಿದ್ರೆ ಆ ಗಿಡಗಳು ಯಾರು ನೆಟ್ಟಿರೋ ಅಂತ ನೋಡಿ, ನಾವು ಬೆಳೆಸಿದ್ರೆ ನೆಕ್ಸ್ಟ್ ಇದೇ ಗಿಡ ನಾವು ನೆಟ್ಟೀವಿ ಅಂತ ಅವಕ್ಕೆಲ್ಲ ನಾವು ಗ್ರಾಮ ಪಂಚಾಯತ್ ಸದಸ್ಯರು, ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗೋರು ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಆ ಗಿಡಗಳನ್ನು ನೀವು ನೆಟ್ಟೋಗಿದ್ದು ನಾವು ಬೆಳೆಸಿದ್ರೆ ಅದಕ್ಕೊಂದು ಬೆಲೆ ಅದು ಸಿಗ್ತದೆ ಅಂತ ಅರ್ಥ ಕೂಡ ನಾನು ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ನೀವು ಬಂದಿರುವಂಥ
ನಮ್ಮ ಸಂತೋಷ್ ಸರ್ ಅವರು ಇದೆ ಮೂರನೇ ಬಾರಿ ಆಯ್ಕೆ ಮಾಡಿಕೊಂಡಿದ್ರು. ನೆಕ್ಸ್ಟ್ ಸಲ ಕೊನೆ ಫಂಕ್ಷನ್ ಅದ, ಗ್ರ್ಯಾಂಡ್ ಫಂಕ್ಷನ್ ಮಾಡಬೇಕಂತ ಅವರಲ್ಲಿ ಕೂಡ ವಿಶ್ವಾಸ ಇದೆ. ಮೂರನೇ ವರ್ಷ ಆ 27 ಫಂಕ್ಷನ್ಗೆ ಎಲ್ಲ ಬರುವಂತ ಸ್ಪೀಕರ್ ಆಗಲಿ. ಮತ್ತು ಬಾಯದೊಡ್ಡಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪುಷ್ಪಲತಾ ಮಾತನಾಡಿ, ಶಿಬಿರದ ಕಾರ್ಯಚಟುವಟಿಕೆಗಳ ಆಯೋಜನೆಗೆ ಅಗತ್ಯವಿರುವ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡುವುದಾಗಿ ಮತ್ತು ಮುಂದಿನ ಸಾಲಿನ ವಾರ್ಷಿಕ ವಿಶೇಷ ಶಿಬಿರವನ್ನು ಬಾಯದೊಡ್ಡಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಯೋಜಿಸುವಂತೆ ಹೇಳಿದರು. ತುಂಬಾ ಖುಷಿ ಆಗ್ತಿದೆ. ಆಮೇಲೆ ಸರ್ ಹೇಳದಂಗೆ, ನಮ್ಮ ಡಿಎಚ್ ಸಾಹೇಬ್ರು ಹೇಳದಂಗೆ, ನೀವು NSS ಕ್ಯಾಂಪ್ ಯಾಕೆ ಮಾಡ್ತಿದ್ದೀರಂತ ನಿಮ್ಗೆ ಅರಿವಿದೆ ಅಂತ ಅನ್ಸುತ್ತೆ. ಅವಾಗಲೇ ಸರ್ ಈ ಕ್ಯಾಂಪಿನ ಧ್ಯೇಯ ಕೊಟ್ಟಿದ್ದಾರೆ, ಸಶಕ್ತ ಗ್ರಾಮ ಸಮೃದ್ಧ ಭಾರತ. ಸೊ ಸರ್ ಹೇಳ್ದಂಗೆ ಅವಾಗಲೇ ಗಾಂಧೀಜಿಯವರ ಕನಸಾಗಿತ್ತು, ಯಾವಾಗ ಗ್ರಾಮ ಅಭಿವೃದ್ಧಿ ಆಗುತ್ತೆ ದೇಶ ಕೂಡ ಅಭಿವೃದ್ಧಿ ಆಗುತ್ತೆ ಅಂತ. ಈ ಗ್ರಾಮ ಅಭಿವೃದ್ಧಿ ಮಾಡೋ ಕಾರ್ಯಕ್ರಮ ನಿಮ್ದಾಗಿರ್ತದೆ. ಸರ್ ಹೇಳ್ದಂಗೆ ಸತತ ಬಾರಿ ಮೂರನೇ ಸರಿ ನೀವು ಕ್ಯಾಂಪ್ ಮಾಡ್ತಾ ಇದ್ದೀರಿ ಇಲ್ಲಿ. ಕ್ಯಾಂಪ್ ಹೆಂಗೆ ಮಾಡಿ ಬರಬೇಕಂದ್ರೆ ನಮ್ಮ ವಿದ್ಯಾರ್ಥಿನಿಯರು ಒಂದು ಬಡವಟ್ಟಿ ಗ್ರಾಮ ಒಂದು ಮಾದರಿ ಗ್ರಾಮ ಆಗಬೇಕು. ಪ್ಲಾಂಟೇಷನ್ನಲ್ಲಿ ಕೊರತೆ ಇರಬಾರ್ದು. ಎಲ್ಲ ಆವರಣ ಊರು ತುಂಬ ನೀವು ಗಿಡಗಳು ನೆಡಬೇಕು. ಸರ್ ಅವಾಗಲೇ ನಾವು ಬಂದು ಪ್ಲಾಂಟೇಷನ್ ಮಾಡಿದ್ವಿ, ಗಿಡಗಳು ನೆಡಬೇಕು. ಆಮೇಲೆ ಜನರಿಗೆ ನಿಮಗೆ ಹೆಲ್ತ್ ಬಗ್ಗೆ ತುಂಬ ಅರಿವು ಮೂಡಿಸ್ಬೇಕು. ಇದು ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಹೆಲ್ತ್ ಆ್ಯಂಡ್ ಹೈಜೀನ್ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಅವ್ರು ಹೇಳಬೇಕು ಏನೇ ಆಸ್ತಿ ಗಳಿಸಿದ್ರು ನೀವು ಅಷ್ಟು ಆರೋಗ್ಯ ಗಳಿಸ್ಬೇಕು. ಆರೋಗ್ಯವಂತರಾಗಿದ್ರೆ ಮಾತ್ರ ನೀವು ಏನನ್ನ ಗಳಿಸ್ತಿರಲ್ಲ ಆಸ್ತಿ ಅದ್ರ ಸುಖ ಅನುಭವಿಸ್ದಾಗ ಉಳ್ಕೋತೀರಿ, ಇಲ್ಲಾಂದ್ರೆ ಇಲ್ಲ. ಇದನ್ನು ನೀವು ಹೆಂಗೆ ಅರಿವು ಮೂಡಿಸ್ತೀರಿ ಜನರಿಗೆ, ನೀವು ನಿಮಗೆ ಬಿಟ್ಟಿರೋದು. ಸರ್ ಹೇಳಿದಂಗೆ ಸರ್ವೆ ಮಾಡಿ ಅಟ್ಲೀಸ್ಟ್ 10-20% ಜನ ಶೌಚಾಲಯ ಉಪಯೋಗಿಸಂಗೆ ನೀವು ನೋಡ್ಕೋಬೇಕು. ಅವ್ರಿಗೆ ಅಷ್ಟೇ ಅರಿವು ಮೂಡಿಸ್ಬೇಕು. ಸಮಾರಂಭದಲ್ಲಿ ಬಾಯದೊಡ್ಡಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ರೇಣುಕಮ್ಮ, ಸದಸ್ಯರಾದ ಈ ಆಂಜನೇಯ, ಹನುಮಂತ, ಡಬ್ಬ ತಿಮ್ಮಪ್ಪ, ರಾಜು, ಗೂನಿ ತಿಮ್ಮಪ್ಪ, ತಾಯಪ್ಪ, ಮಲ್ಲಯ್ಯ, ಬಜಾರಪ್ಪ, ಒಡವಾಟಿ ಗ್ರಾಮಸ್ಥರು, ಕಾಲೇಜಿನ ಪ್ರಾಧ್ಯಾಪಕರಿಂದ ವಿದ್ಯಾರ್ಥಿನಿಯರು ಹಾಗೂ ಸ್ವಯಂ ಸೇವಕಿಯರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಶ್ರೀ ರಾಘವೇಂದ್ರ ಘೀ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glass wear items, sleepwell products, Damro, cello chairs, supreme sofa set, Doko style furnitures, Sri steel furnitures. For more details, please contact Bharat Furniture, CPS Complex, opposite Shiva Mandir, Patel Road, Raichur. Mobile number 9880240095, 9880240956, 8892589596. SAK Convention Hall. Book now, flat, 50% discount. Save up the season. With luxury rooms faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit SAK Convention Hall. ಶೇಖರ್ ನಗರ್, ಐವಿ ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೆ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600-800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್,
ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ ಎಸ್ಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರ್. ಮೊಬೈಲ್ 9483770202. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್. ಅಶ್ವಿನಿ, ಹೇಗಿದ್ಯಾ? ಮಗು ತುಂಬಾ ಚೆನ್ನಾಗಿದೆ. ಹೌದು ಕಣೆ, ನನಗರ ತುಂಬಾ ವರ್ಷ ಆದ್ರೂ ಮಕ್ಕಳೇ ಆಗಿರ್ಲಿಲ್ಲ. ಆಗ ನಾನು ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರ್ಗೆ ಹೋಗಿ ಟ್ರೀಟ್ಮೆಂಟ್ ತಗೊಂಡೆ. ಈಗ ಮಗು ಆಯ್ತು. ಹೌದು, ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರ್. ಇಲ್ಲಿ ದೊರೆಯುವ ಸೌಲಭ್ಯಗಳು ಓವುಲೇಷನ್, ಅಂಡೋತ್ಪತ್ತಿ ಇಂಡಕ್ಷನ್, IUI, IVF, ICSI, ಪುರುಷ ಬಂಜೆತನ ಚಿಕಿತ್ಸೆ, TECA, PESA, ಫಲವತ್ತತೆ ಸಂರಕ್ಷಣಾ ಚಿಕಿತ್ಸೆ, ಹಿಸ್ಟರೋಸ್ಕೋಪಿ, ಲ್ಯಾಪ್ರೋಸ್ಕೋಪಿ, ನಿಯಮಿತ ANC ತಪಾಸಣೆ ಮತ್ತು ವಿತರಣೆ, ಅಲ್ಟ್ರಾಸೋನೋಗ್ರಫಿ, 24 ಗಂಟೆಗಳ ಲ್ಯಾಬ್ ಸೌಲಭ್ಯಗಳು ಮತ್ತು ICU, NICU ಸೆಟಪ್. ಹಿಂದೆ ಸಂಪರ್ಕಿಸಿ ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಕರೆ ಮಾಡಿ 8971034723 ಮತ್ತು 9663556077. ಪಲ್ಸರ್ ಧಮಾಕಾ ಆಫರ್, ಥ್ರಿಲ್ಲಿಂಗ್ ಆಫರ್, 10,000 ರೂಪಾಯಿಗಳವರೆಗೆ. ಪಲ್ಸರ್ NS125 CC 95% ಸಾಲ ಸೌಲಭ್ಯ. ಪಲ್ಸರ್ P150 48 ತಿಂಗಳ ಕಂತುಗಳು ಮಾತ್ರ. ಪಲ್ಸರ್ N160 6,000 ರೂಪಾಯಿಗಳವರೆಗೆ ಉಳಿತಾಯ. ಪಲ್ಸರ್ 150 TD ಸೀಮಿತ ಅವಧಿಯವರೆಗೆ ಮಾತ್ರ. ಹಿಂದೆ ಎಂದು ಇರದ, ಮುಂದೆಂದು ಇರದ ಬಜಾಜ್ ಧಮಾಕಾ ಆಫರ್. ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿಯಿಂದ ಪ್ರಾರಂಭ. CT 110A ಕಡಿಮೆ ಡೌನ್ ಪೇಮೆಂಟ್ 999 ರೂಪಾಯಿ ಮಾತ್ರ. ನ್ಯೂ ಪ್ಲಾಟಿನ 110 ABS 1,999 ರೂಪಾಯಿ ಮಾತ್ರ. ಪಲ್ಸರ್ 125 2,999 ರೂಪಾಯಿ ಮಾತ್ರ. ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರ್. ರಾಯಚೂರ್ಸ್ ಬಿಗ್ಗೆಸ್ಟ್ ಜ್ಯುವೆಲ್ ಪ್ಯಾಲೇಸ್. ಆಲ್ ಟೈಪ್ಸ್ ಆಫ್ ಜ್ಯುವೆಲರೀಸ್ ಅವೈಲಬಲ್ ಇನ್ ಓನ್ಲಿ KTB ಜ್ಯುವೆಲ್ ಪ್ಯಾಲೇಸ್. 916 ಆಲ್ ಮಾರ್ಕ್ ಗೋಲ್ಡ್ ಜ್ಯುವೆಲರೀಸ್ ಅವೈಲಬಲ್. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜ್ಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. ವಿಸಿಟ್ KTB ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರ್. ಮೊಬೈಲ್ 8123535300. ಮಣಿಪುರದಲ್ಲಿ ಕುಕಿ ಬುಡಕಟ್ಟು ಸಮುದಾಯದ 3 ಮಹಿಳೆಯರನ್ನು ಬತ್ತಲೆಗೊಳಿಸಿ ಲೈಂಗಿಕ ದೌರ್ಜನ್ಯ ನಡೆಸಿದ ಹಾಗೂ ಯುವತಿಯೊಬ್ಬರ ಮೇಲೆ ಸಾಮೂಹಿಕ ಅತ್ಯಾಚಾರ ಎಸಗಿದ ಕೃತ್ಯವನ್ನು ಖಂಡಿಸಿ SDPI ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳ ಮುಖಂಡರು ಪ್ರತಿಭಟನೆ ನಡೆಸಿದರು.
ಮಣಿಪುರದಲ್ಲಿ ಕುಕ್ಕಿ ಬುಡಕಟ್ಟು ಸಮುದಾಯದ ಮೂವರು ಮಹಿಳೆಯರನ್ನು ಬೆತ್ತಲೆಗೊಳಿಸಿ ಲೈಂಗಿಕ ದೌರ್ಜನ್ಯ ನಡೆಸಿದ ಹಾಗೂ ಯುವತಿಯೊಬ್ಬರ ಮೇಲೆ ಸಾಮೂಹಿಕ ಅತ್ಯಾಚಾರ ಎಸಗಿದ ಕೃತ್ಯವನ್ನು ಖಂಡಿಸಿ ಎಸ್ಡಿಪಿಐ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳ ಮುಖಂಡರು ಪ್ರತಿಭಟನೆ ನಡೆಸಿದರು. ಮಣಿಪುರದಲ್ಲಿ ನಡೆದ ಘಟನೆ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದರು. ಕೇಂದ್ರ ಹಾಗೂ ಮಣಿಪುರದ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದರು. ಮಣಿಪುರದಲ್ಲಿ ನಡೆಯುತ್ತಿರುವ ಹಿಂಸಾಚಾರವು ಮನುಷ್ಯತ್ವವೇ ತಲೆ ತಗ್ಗಿಸುವ ಕೃತ್ಯವಾಗಿದೆ. ಆದರೆ ಕೇಂದ್ರ ಸರ್ಕಾರವು ಕ್ರಮ ಕೈಗೊಳ್ಳಲು ವಿಳಂಬ ಧೋರಣೆ ಅನುಸರಿಸುತ್ತಿರುವುದನ್ನು ಖಂಡಿಸಿದರು. ಕೇಂದ್ರ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ಮಹಿಳೆಯರನ್ನು ಅತ್ಯಲ್ಪವಾಗಿ ಕಾಣುವ ಬಿಜೆಪಿ ಸರ್ಕಾರಕ್ಕೆ ಅನುವಾಗಿ ಬಿಜೆಪಿ ಸರ್ಕಾರಕ್ಕೆ ಮಹಿಳಾ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಮಹಿಳಾ ವಿರೋಧಿ ಮಣಿಪುರ ಸರ್ಕಾರಕ್ಕೆ ಮಹಿಳಾ ವಿರೋಧಿ ಮಣಿಪುರ ಸರ್ಕಾರಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಮಹಿಳೆಯರ ಮೇಲೆ ಆಗುತ್ತಿರುವಂತಹ ದೌರ್ಜನ್ಯಕ್ಕೆ ಅಮಾನವೀಯ ಮಹಿಳೆಯರ ಮೇಲೆ ಆಗ್ತಕ್ಕಂತಹ ದೌರ್ಜನ್ಯಕ್ಕೆ ಮಣಿಪುರದಲ್ಲಿ ಮಹಿಳೆಯರನ್ನು ಪತ್ತಲಮೇ ಉಳಿಕೆ ಮಾಡಿದ ಸರ್ಕಾರಕ್ಕೆ ಅಲ್ಲಿರುವ ಪ್ರತಿನಿಧಿಗಳಿಗೆ ಐದು ತೆರೆದೇ ಇರುವಂತಹ ಪ್ರತಿನಿಧಿಗಳಿಗೆ ಮಣಿಪುರದಲ್ಲಿ ಮಹಿಳೆಯರ ಮೇಲೆ ಮಾಡಿರ್ತಕ್ಕಂಥ ಅತ್ಯಾಚಾರಕ್ಕೆ ಮಣಿಪುರದಲ್ಲಿ ಮಹಿಳೆಯರ ಮೇಲಕ್ಕೆ ಪ್ರತಿನಿಧಿಗಳಿಗೆ ಬಿಜೆಪಿ ಸರ್ಕಾರಕ್ಕೆ ನರೇಂದ್ರ ಮೋದಿ ಅವರಿಗೆ ಈ ವೇಳೆ ಎಸ್ಡಿಪಿಐ ರಾಜ್ಯಾಧ್ಯಕ್ಷ ತಾಯರ್ ಹುಸೇನ್ ಮಾತನಾಡಿ, ಕೇಂದ್ರ ಸರ್ಕಾರವು ಮಹಿಳೆಯರ ಸುರಕ್ಷತೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಮಣಿಪುರದಲ್ಲಿ ಭಯದ ವಾತಾವರಣ ನಿರ್ಮಾಣಗೊಳ್ಳುತ್ತಿದೆ. ಶಾಂತಿ ಮರುಸ್ಥಾಪಿಸಬೇಕು. ಹಿಂಸಾಚಾರ ನಡೆದರೂ ಈ ಬಗ್ಗೆ ಪ್ರಧಾನಿಯವರು ಒಂದೇ ಒಂದು ಮಾತನಾಡಿರಲಿಲ್ಲ. ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶಿಸಿದ ಮೇಲೆ 30 ಸೆಕೆಂಡ್ ಮಾತನಾಡಿದ್ದಾರೆ. ಇದು ಅಕ್ಷಮ್ಯ ಅಪರಾಧ ಹಾಗೂ ಮೀಸಲಾತಿ ವಿಚಾರಕ್ಕೆ ಆರಂಭವಾದ ಹೋರಾಟವು ಹಿಂಸಾಚಾರ ರೂಪ ಪಡೆದುಕೊಂಡಿದೆ ಎಂದು ಹೇಳಿದರು. ಈ ಪ್ರಕರಣವನ್ನು ತನಿಖೆಗೆ ಒಳಪಡಿಸಬೇಕು, ತಪ್ಪಿತಸ್ಥರ ವಿರುದ್ಧ ಕಠಿಣ ಶಿಕ್ಷೆ ನೀಡಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಎಸ್ಡಿಪಿಐ ಜಿಲ್ಲಾ ಅಧ್ಯಕ್ಷ ಮೌಲಾಲ್ ಫರೀದ್ ಉಮ್ರಿ, ಕಾರ್ಯದರ್ಶಿ ಸೈಯದ್ ಅನ್ಸಾರಿ, ಉಪಾಧ್ಯಕ್ಷ ಅಬ್ದುಲ್ ಗನಿ, ನಗರಾಧ್ಯಕ್ಷ ತಾರೂಕ್ ಮನಿಯರ್, ವಿವಿಧ ಸಂಘಟನೆಗಳ ಮುಖಂಡರಾದ ಎಸ್ ಮಾರ್ಯಪ್ಪ ವಕೀಲ್, ಖಾಜಾ ಅಸ್ಲಂ ಅಹಮದ್, ಜಾನ್ ವೆಸ್ಲಿ ಸೇರಿದಂತೆ ಅನೇಕರು ಭಾಗವಹಿಸಿದರು. ಇಂದು ಏಗ್ನೂರಿನ ಶ್ರೀ ದತ್ತಾತ್ರೇಯ ಮಠದ ಆವರಣದಲ್ಲಿ ಎಲ್ವಿಡಿ ಕಾಲೇಜಿನ ಹಳೆಯ ವಿದ್ಯಾರ್ಥಿಗಳ ಗೆಳೆಯರ ಬಳಗದಿಂದ ಹಸಿರಿ ಯೋಗಿ ಈರಣ್ಣ ಕೋಸಿಗೆ ಅವರ ಸಹಯೋಗದೊಂದಿಗೆ ಗಿಡ ನೆಡುವ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ಏಗ್ನೂರಿನ ಶ್ರೀ ದತ್ತಾತ್ರೇಯ ಮಠ ಆವರಣದಲ್ಲಿ ಎಲ್ವಿಡಿ ಕಾಲೇಜಿನ ಹಳೆಯ ವಿದ್ಯಾರ್ಥಿಗಳ ಗೆಳೆಯರ ಬಳಗದಿಂದ ಹಸಿರು ಯೋಗಿ ಈರಣ್ಣ ಕೋಸಿಗೆ ಅವರ ಸಹಯೋಗದೊಂದಿಗೆ ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಏಗ್ನೂರಿನ ವಿದ್ಯಾಜ್ಯೋತಿ ಶಾಲೆ ಹಾಗೂ ಸರ್ಕಾರಿ ಪ್ರಾಥಮಿಕ ಶಾಲೆಯ ಶಿಕ್ಷಕ ವೃಂದ ಹಾಗೂ ಮಕ್ಕಳು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡದ್ದಲ್ಲದೆ ಗಿಡ ಬೆಳೆಸುವ ಪದ್ಧತಿ ಹಾಗೂ ಮಹತ್ವ ಕುರಿತು ಪ್ರತ್ಯಕ್ಷವಾಗಿ ತಿಳಿದುಕೊಂಡರು. ಕಾರ್ಯಕ್ರಮದಲ್ಲಿ ಒಮನ್ ದೇಶದ ನ್ಯಾಷನಲ್ ಯೂನಿವರ್ಸಿಟಿಯ ಡಾಕ್ಟರ್ ಧರ್ಮಸಾ ಗುಡ್ಮ್ಯಾನ್, ಪರಿಸರ ಪ್ರಜ್ಞೆಯ ಸಿನಿಮಾ ನಟರು ಹಾಗೂ ಇನ್ಫೋಸಿಸ್ನ ಹಿರಿಯ ಸಾಫ್ಟ್ವೇರ್ ಇಂಜಿನಿಯರ್ ವಿಶ್ವನಾಥ್ ಶಾಸ್ತ್ರಿ, ಡಾಕ್ಟರ್ ವಿಶ್ವಜಿತ್ ನಾಯಕ್ ಅರವಳಿಕೆ ತಜ್ಞರು ಬೆಂಗಳೂರು, ಉದ್ಯಮಿ ಯಶವಂತ್ ಗೋರ್ವ, ಪರಮಶಿವ ಶಂಕರ್ ಎಲ್ಐಸಿ ಡಿವಿಜನ್ ಮ್ಯಾನೇಜರ್ ರಾಯಚೂರು, ಗುರುರಾಜ್ ಎಲ್ಐಸಿ, ರವಿ ಸಜ್ಜನ್ ಎಲ್ಐಸಿ ಡೆವಲಪ್ಮೆಂಟ್ ಆಫೀಸರ್ ಪಾಲ್ಗೊಂಡಿದ್ದರು. ಏಗ್ನೂರಿನ ಶ್ರೀಬಸಪ್ಪ, ಹನುಮಂತಪ್ಪ, ಚಂದ್ರಶೇಖರ್, ಲೇಖಕ ಈರನ ಬೆಂಗಾಲಿ, ಗುರುರಾಜ್ ಹಿರೇಮಠ್, ಕುಬೇರಗೌಡ, ಅಮರೇಶ್ ಮುಂತಾದವರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು.
ರಾಯಚೂರು ಜಿಲ್ಲಾ ಏಮ್ಸ್ ಹೋರಾಟ ಸಮಿತಿ ನಡೆಸುತ್ತಿರುವ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಇಂದಿಗೆ 436ನೇ ದಿನಗಳನ್ನು ಪೂರೈಸಿ ಮುಂದುವರೆದಿದೆ. ಅತ್ಯಂತ ಹಿಂದುಳಿದ ಪ್ರಾದೇಶಿಕ ಅಸಮತೋಲನೆಗೆ ಗುರಿಯಾದ ರಾಯಚೂರಿನಲ್ಲಿಯೇ ಏಮ್ಸ್ ಸ್ಥಾಪಿಸಲೇಬೇಕೆಂದು ಆಗ್ರಹಿಸಿ ರಾಯಚೂರು ಜಿಲ್ಲಾ ಏಮ್ಸ್ ಹೋರಾಟ ಸಮಿತಿ ನಡೆಸುತ್ತಿರುವ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಇಂದಿಗೆ 436ನೇ ದಿನಗಳನ್ನು ಪೂರೈಸಿ ಮುಂದುವರೆದಿದೆ. ಅತ್ಯಂತ ಹಿಂದುಳಿದ ಪ್ರಾದೇಶಿಕ ಅಸಮತೋಲನೆಗೆ ಗುರಿಯಾದ ರಾಯಚೂರಿನಲ್ಲಿಯೇ ಏಮ್ಸ್ ಸ್ಥಾಪಿಸಲೇಬೇಕೆಂದು ಆಗ್ರಹಿಸಿ ಇಂದು ನಡೆದ ಧರಣಿ ಸತ್ಯಾಗ್ರಹದಲ್ಲಿ ಡಾಕ್ಟರ್ ಬಸವರಾಜ್ ಕಳಸ್, ಅಶೋಕ್ ಕುಮಾರ್ ಜೈನ್, ಜಾನ್ ವೆಸ್ಲಿ, ಎನ್ ಮಹಾವೀರ್, ನರಸಪ್ಪ ಬಾಡಿಯಾಳ, ಎಸ್ಎಸ್ ಪಾಟೀಲ್, ಕಾಮರಾಜ್ ಪಾಟೀಲ್, ವೆಂಕಟಯ್ಯ ಶೆಟ್ಟಿ ಹೊಸಪೇಟೆ, ವೀರಭದ್ರಪ್ಪ ಅಂಬರ್ಪೇಟೆ, ಚಾಂದ್ ಪಾಷಾ ಶಕ್ತಿನಗರ, ಪ್ರಭು ನಾಯಕ್, ಉದಯ್ ಕುಮಾರ್, ಎಂ ಬಸವರಾಜ್, ವಿಶ್ವ, ಮೌನೇಶ್, ಧನ್ವಂತರಿ, ಬೂದೆಪ್ಪ, ಜಂಬಣ್ಣ, ಮಂದಕಲ್, ವೀರೇಶ್ ಪಾಟೀಲ್, ಮಾಚನೂರು, ವೀರೇಶ್ ಸ್ವಾಮಿ ಸೈದಾಪುರ್, ನಾಗರಾಜ್ ಗೌಡ ದೇವದುರ್ಗ, ಜಸ್ವಂತ್ ರಾಜ್ ಕಲ್ಯಾಣಕಾರಿ, ಎಂಆರ್ ಭೇರಿ, ಬಸವರಾಜ್ ಮಂತ್ರಿ ನವಲ್ಕಲ್ ಮುಂತಾದವರು ಭಾಗವಹಿಸಿದ್ದರು. ಭಾರತ ಅಮೃತ್ ಯೋಜನೆಯಡಿ ರಾಯಚೂರು ರೈಲ್ವೆ ನಿಲ್ದಾಣದ ಆಧುನೀಕರಣಕ್ಕೆ ಕೇಂದ್ರ 38 ಕೋಟಿ ರೂಪಾಯಿ ಅನುದಾನ ಒದಗಿಸಿದೆ ಎಂದು ರೈಲ್ವೆ ಬೋರ್ಡ್ ಸದಸ್ಯರಾದ ಬಾಬುರಾವ್ ತಿಳಿಸಿದ್ದು, ರೈಲ್ವೆ ಮಂತ್ರಿ ಅಶ್ವಿನ್ ವೈಷ್ಣವ್ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಭಾರತ ಅಮೃತ್ ಯೋಜನೆಯಡಿ ರಾಯಚೂರು ರೈಲ್ವೆ ನಿಲ್ದಾಣದ ಆಧುನೀಕರಣಕ್ಕೆ ಕೇಂದ್ರ 38 ಕೋಟಿ ರೂಪಾಯಿ ಅನುದಾನ ಒದಗಿಸಿದೆ ಎಂದು ರೈಲ್ವೆ ಬೋರ್ಡ್ ಸದಸ್ಯರಾದ ಬಾಬುರಾವ್ ತಿಳಿಸಿದ್ದು, ರೈಲ್ವೆ ಮಂತ್ರಿ ಅಶ್ವಿನ್ ವೈಷ್ಣವ್ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಬಹು ಹಳೆಯದಾಗಿದ್ದ ರಾಯಚೂರು ರೈಲ್ವೆ ನಿಲ್ದಾಣಕ್ಕೆ ಕಾಯಕಲ್ಪ ಕೊಡುವಂತೆ, ಅಂದರೆ ಮೇಲ್ದರ್ಜೆಗೇರಿಸುವಂತೆ ಸಂಸದ ರಾಜ ಅಮರೇಶ್ವರ್ ನಾಯಕ್ ಅವರು ಪತ್ರದ ಮುಖೇನ ಕೋರಿದ್ದರು. ಬಾಬುರಾವ್ ರೈಲ್ವೆ ಬೋರ್ಡ್ ಸದಸ್ಯನಾಗಿ ಒತ್ತಾಯಿಸಿದ್ದರು. ಸದಸ್ಯರ ಸಭೆಯಲ್ಲಿ ಹಿರಿಯರ ಅಧಿಕಾರಿಗಳ ಗಮನಕ್ಕೆ ತಂದಿದ್ದು ಇವತ್ತು ಇದು ಫಲ ಕೊಟ್ಟಿದೆ. ರೈಲ್ವೆ ಮಂತ್ರಿ ವೈಷ್ಣವ್ ಅವರು ಇದಕ್ಕಾಗಿ 38 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಎಂದು ಹರ್ಷಿಸಿದ ಬಾಬುರಾವ್ ಸಂಸದ ಅಮರೇಶ್ವರ್ ನಾಯಕ್ ಮತ್ತು ರೈಲ್ವೆ ಮಂತ್ರಿ ಅಶ್ವಿನ್ ವೈಷ್ಣವ್ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ವಿಧಾನಸಭಾ ಕಲಾಪದಲ್ಲಿ ಬಿಜೆಪಿ ಶಾಸಕರ ಅಮಾನತ್ ಖಂಡಿಸಿ ಬಿಜೆಪಿಯಿಂದ ಪ್ರತಿಭಟನೆ. ರಿಮ್ಸ್ ಅಧಿಕಾರಿಗಳ ಅಮಾನತಿಗೆ ಆಗ್ರಹಿಸಿ ಅನಿರ್ದಿಷ್ಟ ಧರಣಿ ತಾತ್ಕಾಲಿಕ ಹಿಂದಕ್ಕೆ. ಆಗಸ್ಟ್ 15ರೊಳಗೆ ಕ್ರಮ ಕೈಗೊಳ್ಳದಿದ್ದರೆ ಉಸ್ತುವಾರಿ ಸಚಿವರಿಗೆ ಘೇರಾವ್ ನರಸಿಂಹ. ವಡವಟ್ಟಿ ಗ್ರಾಮದಲ್ಲಿ ಮಹಿಳಾ ಪದವಿ ಕಾಲೇಜಿನ ಎನ್ಎಸ್ಎಸ್ ವಿಶೇಷ ಶಿಬಿರ. ಗ್ರಾಮಗಳ ಅಭಿವೃದ್ಧಿ ಶಿಬಿರಾರ್ಥಿಗಳಿಗೆ ಗ್ರಾಮಸ್ಥರ ಸಹಕಾರ ಅಗತ್ಯ. ಡಾಕ್ಟರ್ ಸುರೇಂದ್ರ ಬಾಬು. ಮಣಿಪುರ ಮಹಿಳೆಯರ ಬೆತ್ತಲೆಗೊಳಿಸಿ ಮೆರವಣಿಗೆ ನಡೆಸಿದ ಘಟನೆ ಖಂಡಿಸಿ ಎಸ್ಡಿಪಿಐ ಪ್ರತಿಭಟನೆ. ಏಗ್ನೂರು ಶ್ರೀ ದತ್ತಾತ್ರೇಯ ಮಠ ಆವರಣದಲ್ಲಿ ಗಿಡ ನೆಡುವ ಕಾರ್ಯಕ್ರಮ. ಇಂದಿಗೆ 436ನೇ ದಿನ. ಮತ್ತು ರಾಯಚೂರು ರೈಲ್ವೆ ನಿಲ್ದಾಣ ಮೇಲ್ದರ್ಜೆಗೆ 38 ಕೋಟಿ ರೂಪಾಯಿ. ಬಾಬುರಾವ್ ಹರ್ಷ, ಸಂಸದ ರಾಜ ಅಂಬೇಶ್ವರ್ ನಾಯಕ್ ರೈಲ್ವೆ ಮಂತ್ರಿಗೆ ಅಭಿನಂದನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ. ಫಸ್ಟ್ ಟೈಮ್ ಇನ್ ರಾಯಚೂರ್ ಅಂಡರ್ ವಾಟರ್ ಆಕ್ವಾ ಟ್ಯೂನಲ್ ಶೋ. ರಾಷ್ಟ್ರೀಯ ಗ್ರಾಹಕರ ಮೇಳ ಪ್ರತಿದಿನ ಸಂಜೆ 4 ಗಂಟೆಯಿಂದ ರಾತ್ರಿ 9:30 ನಿಯರ್ ರಾಜ್ಕಮಲ್ ಹೋಟೆಲ್ ಬಿಸೈಡ್ ಸ್ವಾಗತ್ ಫಂಕ್ಷನ್ ಹಾಲ್ ಗೋಶಾಲ್ ರೋಡ್ ರಾಯಚೂರ್. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಎಸ್ಎಕೆ ಕನ್ವೆನ್ಷನ್ ಹಾಲ್, ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್, ಸೇವ್ ಆಫ್ ದ ಸೀಸನ್ ವಿತ್ ಲಕ್ಸರಿ ರೂಮ್ಸ್ ಫ್ಯಾಕಲ್ಟಿ
fully centralized AC halls, wide parking areas facilities. Visit Shekhar Nagar, IB Road, Raichur. Dr. Rashmi Hosamani matu Dr. Guru Prasad Hosamani. Hosamani Multi Speciality Fertility matu IVF Center. IB Raste, Mother Trust School Hattira, Ramalingeshwara Layout, Raichuru. Pulsar Dhamaka Offer. Thrilling offer, 10,000 ರೂಪಾಯಿಗಳ ವರೆಗೆ ಬಜಾಜ್ ಧಮಾಕ ಆಫರ್. ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿಯಿಂದ ಪ್ರಾರಂಭ. ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರ್. ವಿಸಿಟ್ ಕೆಟಿಬಿ ಜುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರ್.